ಲವ್ ಮಾಕ್ಟೇಲ್ ಒನ್ ನೋಡಿದವರು ಮಾತ್ರ ಟೂ ನೋಡಬೇಕಾ ಅಥವಾ ಒನ್ ನೋಡದಿರುವವರು ಟೂ ನೋಡಬಹುದಾ ಅಥವಾ ಟೂ ನೋಡಕ್ ಬರಬೇಕು ಅಂತ ಅನ್ಕೊಂಡವರು ಲವ್ ಮಾಕ್ಟೇಲ್ ಒನ್ ನೋಡೇ ಬರಬೇಕಾ ಹೇಗೆ ಸರ್ ನಾ ಫಸ್ಟ್ ಆಫ್ ಆಲ್ ಟೂ ಮಾಡಿರೋದು ಒನ್ ನೋಡಿ ನೋಡಿ ಇಷ್ಟಪಟ್ಟಿರೋರಿಗೆ ಯಾಕೆಂದ್ರೆ ನಮಗೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಬರ್ತಿದ್ದಂಥ ಕಾಮೆಂಟ್ಸ್ ನಾನು 10 ಸತಿ ನೋಡಿದ್ದೀನಿ 20 ಸತಿ ನೋಡಿದ್ದೀನಿ ಎಷ್ಟೊಂದು ಸತಿ ಸೊ ಫಸ್ಟ್ ಆಫ್ ಆಲ್ ಅವರೇ ನೋಡ್ತಾರೆ ಬಿಗಿನಿಂಗ್ ಅಲ್ಲಿ ಅಂತ ನಮಗೆ ಗೊತ್ತು ಇನ್ ಕೇಸ್ ಯಾರು ನೋಡಿಲ್ದರೆ ಇರೋರಾದ್ರೆ ನೋಡ್ ಬನ್ನಿ ಅಂತಾನೆ ನಾವ್ ಹೇಳೋದು ಆಸ್ ಫಿಲ್ಮ್ ನೋಡದೆ ಬಂದ್ ಬರ್ದೆ ನಿಮ್ ಬರ್ದೆ ಬಂದ್ರೆ ಆ ಫೀಲ್ ಕ್ಯಾರಿ ಮಾಡ್ಬೇಕು ಆಲ್ಮೋಸ್ಟ್ ಎಲ್ಲಾ ನೋಡಿದಾರೆ ಕರ್ನಾಟಕದಲ್ಲಿ ಈಗ ಚುಕ್ಕಮಿ ಲವ್ ಮಾಕ್ಟೇಲ್ ನೋಡಿದ್ರೆ ಬಹಳ ಕಮ್ಮಿ ಇರೋದು ಸೊ ಅವ್ರು ಯಾರು ನೋಡಿಲ್ಲ ಅವ್ರು ಜನರಲ್ಲಿ ಸಿನಿಮಾನೇ ನೋಡಲ್ಲ ಅಂತ ಸಿನಿಮಾ ಯಾರು ರೆಗ್ಯುಲರ್ ನೋಡ್ತಾರೆ ನೋಡೇ ನೋಡಿರ್ತಾರೆ ಅಂಡ್ ಆಲ್ಸೋ ಲಾಕ್ ಡೌನ್ ಟೈಮ್ ಅಲ್ಲಿ ಬಂದಿತ್ತು ಟಿವಿ ಅಲ್ಲಿ ಬಂತು ಅಮೆಜಾನ್ ಅಲ್ಲಿ ಇತ್ತು ಸೊ ನೋಡಿದ್ದಾರೆ ನೋಡಿಲ್ದಿರೋರು ನೋಡ್ ಬಂದ್ರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಜಾಸ್ತಿ ನೋಡಿಲ್ಲದೆ ಬಂದ್ರೆ ಅಷ್ಟು ಮಜಾ ಕೊಡಲ್ಲ ಅದು ಸಾರ್ಥಕ ಅನ್ಸುತ್ತೆ ಯಾಕಂದ್ರೆ ಲವ್ ಮಾಕ್ಟೇಲ್ ಫಸ್ಟ್ ರಿಲೀಸ್ ಆದಾಗ ಥಿಯೇಟರ್ ಕಲೆಕ್ಷನ್ಸ್ ಆಗ್ಲಿ ಸಿಕ್ಕಂತ ರೆಸ್ಪಾನ್ಸ್ ಆಗ್ಲಿ ಆಮೇಲೆ ತಾವು ಒಂದು ಪೋಸ್ಟ್ ಹಾಕ್ತೀರಿ ಅದಿಲ್ಲೊಂದು ಕಡೆ ಜನ ಕನೆಕ್ಟ್ ಆಗುತ್ತೆ ಜನ ಸಿನಿಮಾ ನೋಡಕ್ ಹೋಗ್ತಾರೆ ಸಿನಿಮಾ ಇಷ್ಟ ಆಗುತ್ತೆ ಹೌಸ್ಫುಲ್ ಆಗುತ್ತೆ ಐ ತಿಂಕ್ ಎಲ್ಲ ಡೈರೆಕ್ಟರ್ಗೂ ಎಲ್ಲ ಆಕ್ಟರ್ಗಳಿಗೂ ಈ ತರದ ಒಂದು ಗ್ರಾಫ್ ಸಿಗಲ್ಲ ಅನ್ಸುತ್ತೆ ಸೊ ಹ್ಯಾಪಿ ಬೋತ್ ಆರ್ ಹ್ಯಾಪಿ ಡೆಫಿನೆಟ್ಲಿ ಸಿ ಏನಾಗುತ್ತೆ ಅಂದ್ರೆ ಈ ತರ ಗ್ರಾಫ್ ಆಗ್ಬೇಕು ನಾವು ನಿಂತ್ಕೋತೀವಿ ಒಂದು ಸಿನಿಮಾಗೆ ಅಂದ್ರೆ ಇಟ್ಸ್ ಬಿಕಾಸ್ ಸಿನಿಮಾ ಚೆನ್ನಾಗಿದೆ ಬೇಸಿಕಲಿ ಸಿನಿಮಾ ಚೆನ್ನಾಗಿ ಮಾಡ್ಬೇಕು ಸಿನಿಮಾ ಚೆನ್ನಾಗಿ ಮಾಡ್ತು ಅಂದ್ರೆ ಜನ ಗೆಲ್ಸೆ ಗೆಲ್ಸೆ ಒಂದು ಒಳ್ಳೆ ಸಿನಿಮಾ ಸೋತಿರೋ ಉದಾಹರಣೆ ಇರಲ್ಲ ನಿಮಗೆ ಬೇಕಾದ್ರೆ ಕೆಟ್ಟ ಸಿನಿಮಾ ಮಿಸ್ ಆಗಿ ಗೆದ್ಬಿಟ್ಟಿರುತ್ತೆ ಬಟ್ ಒಳ್ಳೆ ಸಿನಿಮಾ ಮಿಸ್ ಆಗಿ ಸೋಲಲ್ಲ ಸೊ ಅದು ನಿಮ್ಗೆ ಜನ ಇಷ್ಟು ಜನ ಒಂಚೂರು ಲೇಟಾಗಿ ಒಂದು ವಾರ ಅಥವಾ ಎರಡು ವಾರ ಲೇಟಾಗಿ ಬರ್ಬೋದು ನಾವು ಅದನ್ನ ತಡೆದು ನಿಲ್ಲಿಸ್ಬೇಕು ಅಷ್ಟೇ ಅಲ್ಲಿ ತನಕ ಸರ್ ಅಂದ್ರೆ ಆಕ್ಸೆಪ್ಟೆನ್ಸ್ ನಮಗೆ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಒಂದು ಶೋ ಅಲ್ಲಿ ಒಂದು ಶೋ ಅಲ್ಲಿ 50 ಜನ 60 ಜನ ನೋಡ್ತಾ ಇದ್ರು ಸೊ ಕಲೆಕ್ಟಿವ್ ಆಗಿ ನೀವು ನೋಡಿದಾಗ ಅಷ್ಟು ಜನ ಹೋಗಿ ಮತ್ತೆ ಇನ್ನಿಷ್ಟು ಜನಕ್ಕೆ ಹೇಳ್ತಿದ್ರು ಸೊ ಅದೇನಾಯ್ತು ನಮ್ದು ರಿಲೀಸ್ ಆಗಿ ಒಂದು ವಾರ ಆದ ನಂತರ 13 ಸಿನಿಮಾಗಳು ರಿಲೀಸ್ ಇತ್ತು ಸೊ ನಾವು ನಮ್ದು ಥಿಯೇಟರ್ ಸಂಖ್ಯೆ ಕಮ್ಮಿಯಾಗಿ ಒಂದು ಥಿಯೇಟರ್ಗೆ ಬಂದ್ವಿ ಬಟ್ ಆ 13 ಸಿನಿಮಾಗಳಲ್ಲಿ ಯಾವ್ದಾದ್ರು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಥಿಯೇಟರ್ಸ್ ಕೊಡ್ತೀವಿ ಅಂತ ಮಾತುಕತೆ ಆಗಿತ್ತು ಬಟ್ ಆ ಒಂದು ಥಿಯೇಟರ್ಗೆ ಬಂದಾಗ ಈ ರಿಪೋರ್ಟ್ ಕೇಳಿ ಬರಬೇಕು ಅಂತಿದ್ದವರೆಲ್ಲ ಒಂದ್ ಕಡೆ ಕಲೆಕ್ಟ್ ಆಗಿ ನೋಡಕ್ ಶುರು ದಟ್ಸ್ ಹೌ ಎಲ್ಲ ಕಡೆ ಹೌಸ್ಫುಲ್ ರಾಕ್ಲೈನ್ ಮಾಲ್ ಡಿ ಆರ್ ಸಿ ಎಲ್ಲ ಕಡೆ ಹೌಸ್ಫುಲ್ ಆಗಕ್ಕೆ ಶುರು ಆಯ್ತು ಬಟ್ ಫಾರ್ ವೇರಿಯಸ್ ರೀಸನ್ಸ್ ಎಸ್ಪೆಷಲಿ ಈ ಸಿನಿಮಾ ನಾವು ಥಿಯೇಟರ್ಗೆ ಬರಬೇಕಂತ ಅನ್ಕೊಂಡಿದ್ ಕಾರಣನೂ ಇದೆ ಅಂದ್ರೆ ಈಗ ಲಾಕ್ಡೌನ್ ಇಂದನೋ ಅಥವಾ ಸಿಂಪತಿ ಇಂದನೋ ಅಥವಾ ಮತ್ತೊಂದಿಂದನೋ ಸಿನಿಮಾ ಓಡ್ತು ಅಂತ ನಮಗನ್ಸಿಲ್ಲ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಸಿನಿಮಾ ಓಡುತ್ತೆ ಬಿಕಾಸ್ ಸಿನಿಮಾದಲ್ಲಿ ನಿಮಗೆ ಎಲ್ಲಾ ರೀತಿ ಪ್ರಮೋಷನ್ಸ್ ಮಾಡ್ತಾರೆ ಇನ್ಫ್ಯಾಕ್ಟ್ ನಾವು ಎಲ್ಲಾ ರೀತಿ ಪ್ರಮೋಷನ್ಸ್ ಮಾಡಿದ್ವಿ ಸಿನಿಮಾದಲ್ಲಿ ಕಾಂಟೆಂಟ್ ಇದ್ರೆ ಮಾತ್ರ ಜನ ಸಿನಿಮಾ ನೋಡೋದು ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಅಂದ್ರೆ ಈ ಸಿನಿಮಾ ನಾವು ಥಿಯೇಟರ್ಗೆ ಬರಬೇಕು ಅಂತ ಡಿಸೈಡ್ ಮಾಡಿದ ಕಾರಣ ಬಿಕಾಸ್ ನಮಗೆ ಓ ಟಿ ಟಿ ಲಿ ಡೈರೆಕ್ಟ್ ಓ ಟಿ ಟಿ ರಿಲೀಸ್ ಆಫರ್ ಇತ್ತು ಒಳ್ಳೆ ಆಫರ್ ತುಂಬಾ ಒಳ್ಳೆ ಆಫರ್ ಪಾರ್ಟ್ 2 ನಮಗೆ ನೋ ವಿ ವಾಂಟೆಡ್ ಟು ಪ್ರೂವ್ ಕರೆಕ್ಟ್ ಈಗ ಸಾಕಷ್ಟು ಜನ ಓ ಟಿ ಟಿ ಯೂಸ್ ಮಾಡಲ್ಲ ಪಾಪ ಅವ್ರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು ಅಂತ ಅಲ್ಲ ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವು ಈಗ ಓ ಟಿ ಟಿ ಅಂದ್ರೆ ನಿಮಗೆ ಈಗ ಮನೇಲಿ ಕೂತ್ಕೊಂಡು ಇರ್ತೀವಿ ಸಾವಿರದ ಸಿನಿಮಾ ಬರುತ್ತೆ ಅದ್ರಲ್ಲಿ ಒಂದು ನೋಡ್ತೀವಿ ಬಟ್ ಲವ್ ಮಕ್ಕಳ ಟೂಗೆ ನಾನು ಥಿಯೇಟರ್ಗೆ ಬರ್ತೀನಿ ಅಂದ್ರೆ ನಮ್ಮನ್ನ ನೋಡೋಕ್ಕೋಸ್ಕರ ನೀನು ಮನೆಯಿಂದ ಅಲ್ಲಿಗೆ ತನಕ ಬಂದು 100 ರೂಪಾಯಿ ದುಡ್ಡು ಕೊಟ್ಟು ಒಳಗಡೆ ಹೋಗ್ತೀರಾ ಸೊ ದಟ್ ಎಫರ್ಟ್ ಎಕ್ಸ್ಟ್ರಾ ಎಫರ್ಟ್ ಇದೆ ಎಕ್ಸ್ಟ್ರಾ ಎಫರ್ಟ್ ಅಂದರೆ ಅದು ಅದಕ್ಕೋಸ್ಕರನೇ ಬಂದಿರೋದ ಥರ ನಿಮಗೆ ಓ ಟಿ ಟಿಲಿ ಕೂತ್ಕೊಂಡು ಸುಮ್ಮನೆ ಅಂದಾಗೇನೋ ಇದನ್ನು ನೋಡೋಣ ಹಂಗೆ ಹೋಗ್ಬಿಡ್ತೀವಿ ಸೊ ಇದು ನಮ್ಗೆ ಜೆನ್ಯೂನ್ ಆಗಿ ಬೇಕು ನಮಗೆ ನಮ್ದು ಸಿನಿಮಾನ ಬಂದು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ನೀವು ಮಾಡಿದರೆ ಸಿಗುತ್ತೆ ಅದು ಬಿಸ್ನೆಸ್ ಆಗುತ್ತೆ ಅನ್ನೋ ಪರ್ಪಸ್ ಅಲ್ಲ ಜನ ನಿಮ್ಮನ್ನ ಫಸ್ಟ್ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ ರಿಸೀವ್ ಮಾಡ್ಕೊಂಡಿದ್ರೆ ನಿಮಗೆ 100 ರೂಪಾಯಿ ಕೊಟ್ಟು ಎಲ್ಲರೂ ಕೂಡ ಮಿಸ್ ಆಗಬಹುದು ಅಂದ್ರೆ ಸರ್ ಯಾವ ಫ್ಲೂಕ್ ಆಗಿ ಅಥವಾ ಯಾವ ಗಿಮಿಕ್ ಇಂದನೂ ಇವತ್ತು ಸಿನಿಮಾ ಗೆಲ್ಲಲ್ಲ ದಿಸ್ ಇಸ್ ವೆರಿ ವೆರಿ ಕ್ಲಿಯರ್ ಕಾಂಟೆಂಟ್ ಇದ್ರೇನೆ ಗೆಲ್ಲೋದು ಆಮೇಲೆ ಏನೋ ಒಂದು ಫ್ಯಾಕ್ಟರ್ ಆಯ್ತು ಅಥವಾ ನನ್ನಿಂದ ಗೆಲ್ತೋ ಕೃಷ್ಣ ಅವರಿಂದ ನೋ ಇಟ್ಸ್ ಅ ಕಲೆಕ್ಟಿವ್ ಕೆಲಸ ಅದು ಪ್ಯೂರ್ಲಿ ಒಂದು ಡೈರೆಕ್ಟರ್ ಹ್ಯಾಂಡಲ್ ಇರುತ್ತೆ ಇನ್ಫ್ಯಾಕ್ಟ್ ಈ ಸಿನಿಮಾ ರಿಲೀಸ್ ಆದಾಗಲೂ ನನಗೆ ಎಷ್ಟೊಂದು ಜನ ಕೇಳಿದ್ದಾರೆ ಸಿನಿಮಾ ಹೆಂಗಾಗುತ್ತೆ 2 ಹೆಂಗಿದೆ ಅಂತ ಬಿಕಾಸ್ ನಾವು ತುಂಬ ಸಲ ನೋಡಿದ್ವಿ ನಾನು ಯಾವಾಗಲೂ ಹೇಳಿದ್ದೀನಿ 3 ಆಪ್ಷನ್ಸ್ ಕೊಡೋದಾದ್ರೆ ಒಂದು ಚೆನ್ನಾಗಿರುತ್ತೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅದ್ಭುತವಾಗಿರುತ್ತೆ ಚೆನ್ನಾಗಿಲ್ಲ ಅನ್ನೋ ರಿಪೋರ್ಟ್ ಬರಲ್ಲ ಅಂತ ನಾನು ಕಾನ್ಫಿಡೆಂಟ್ ಆಗಿದ್ದೆ ಸೊ ನಮಗೆ ಗೊತ್ತು ಸಿನಿಮಾ ಚೆನ್ನಾಗಿದೆ ಅಂತ ಆ್ಯಂಡ್ ಆಲ್ಸೋ ಕೃಷ್ಣ ತುಂಬ ಕಾನ್ಫಿಡೆಂಟ್ ಆಗಿದ್ರು 100% ಜನ ಈ ಸಿನಿಮಾ ಒಪ್ಕೋತಾರೆ ಅಂದರೆ ಕಾಂಟೆಂಟ್ ಮೇಲೆ ಅಷ್ಟು ನಂಬಿಕೆ ಇತ್ತು ದಟ್ಸ್ ಆಲ್ಸೋ ಒನ್ ಆಫ್ ದ ರೀಸನ್ ಓ ಟಿ ಟಿ ಬೇಡ ಥಿಯೇಟ್ರಲ್ಲೇ ಗೆಲ್ಲೋಣ ಪ್ರತಿ ಕ್ಷಣ ನಿಮ್ಮೊಂದಿಗೆ